ಸಚಿವ ಮಧು ಬಂಗಾರಪ್ಪ ಅವರಿಗೆ ಅಹಂ ಜಾಸ್ತಿಯಾಗಿದೆ ಅಧಿಕಾರದ ಪಿತ್ತ ನತ್ತಿಗೇರಿದೆ ಎಂದು ಸ್ವಪಕ್ಷ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಎಲ್ಲ ಉಸ್ತುವಾರಿ ಸಚಿವರು ಸರಿಯಾಗಿದ್ದಾರೆ ಆದರೆ ನಮ್ಮ ಉಸ್ತುವಾರಿ ಸಚಿವರಿಗೆ ಅಹಂ ಜಾಸ್ತಿಯಾಗಿದೆ ಎಲ್ಲ ವಿಚಾರಗಳಲ್ಲಿ ಮೂಗು ತೋರಿಸ್ತಾರೆ ನಾವು ಶಾಸಕರಲ್ವಾ ನಮಗೂ ಜವಾಬ್ದಾರಿ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ ನಾವು ಬಿ ಎಸ್ ಯಡಿಯೂರಪ್ಪ ಅವರ ಮಕ್ಕಳನ್ನು ಸೋಲಿಸಬೇಕು ಅಂತ ಇದ್ದೇವೆ ಬಿ ವೈ ರಾಘವೇಂದ್ರ ಅವರನ್ನು ಸೋಲಿಸಬೇಕಂತಿದ್ದೇವೆ ಆದರೆ ನಮ್ಮ ಸಚಿವರು ನಮ್ಮಲ್ಲೇ ಒಡಕು ಮೂಡಿಸಿದ್ದಾರೆ ಮಧು ಬಂಗಾರಪ್ಪ ಅವರು ಮಾಜಿ ಮುಖ್ಯಮಂತ್ರಿ ಮಗ ಅವರ ತಂದೆ ಗರಡಿಯಲ್ಲಿ ಪಳಗಿದವರು ನಾವು ಎಲ್ಲರನ್ನೂ ಒಗ್ಗೂಡಿಸಿ ಕರೆದುಕೊಂಡು ಹೋಗಬೇಕು ಆದರೆ ಅವರೇ ಪಕ್ಷವನ್ನು ಒಡೆಯುವುದಲ್ಲ ಎಂದರು ಶಿವಮೊಗ್ಗದಲ್ಲಿ ಪಕ್ಷ ಹೊಡೆದು ಎರಡು ಬಣಗಳಾಗಿವೆ ಅವರೇ ಅದಕ್ಕೆ ಕುಮ್ಮಕ್ಕ ನೀಡುವುದಲ್ಲ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಎಂದು ಕೃಷ್ಣ ಹೇಳವ್ರೆ ಮೂರು ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಎಂದು ಯಡಿಯೂರಪ್ಪ ಹೇಳಿಕೆಗೆ ತಿರುಗೇಟ್ ಕೊಟ್ಟ ಕೃಷ್ಣ ಯಡಿಯೂರಪ್ಪ ಅವರ ಒಂದು ಮಾತು ತಿಳಿದುಕೊಳ್ಬೇಕು ಹಿಂದೆ ಮಿಷನ್ ಒನ್ ಫಿಫ್ಟಿ ಅಂತ ಹೇಳಿ ಯಡಿಯೂರಪ್ಪ ರಾಜ್ಯ ಓಡಾಡಿದರು ಆದರೆ ಕೇವಲ ಅರವತ್ತೈದು ಸೀಟ್ ಬಂದಿವೆ ಅವರ ನಾಯಕತ್ವದಲ್ಲಿ ಚುನಾವಣೆ ನಡೆದಿತ್ತು ಮೋದಿ ಕರ್ಕೊಂಡು ಬಂದು ರಾಜ್ಯದಲ್ಲಿ ಓಡಾಡಿದ್ದಾರೆ ಆದರೂ ಅಧಿಕಾರಕ್ಕೆ ಬಂದಿಲ್ಲ ಎಂದು ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಜನ ಬೆಂಬಲ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗಲ್ಲಂತ ಯಡಿಯೂರಪ್ಪ ಅವರ ವಿರುದ್ಧ ಹೋಗೋರೆ ಬೇಳೂರು ಗೋಪಾಲ್ ಕೃಷ್ಣ ಅವರು ಯಡಿಯೂರಪ್ಪ ಅವ್ರ ವಿರುದ್ಧವೋ ಬಿ ವೈ ರಾಘವೇಂದ್ರ ಅವ್ರ ವಿರುದ್ಧವೋ ಈಶ್ವರಪ್ಪ ಅವ್ರ ವಿರುದ್ಧವೋ ಯಾರ ವಿರುದ್ಧ ಬೇಕಾದ್ರೂ ಗುಡುಕಳ್ಳಿ ಆದರೆ ತಮ್ಮದೇ ಪಕ್ಷದ ಸಚಿವರ ವಿರುದ್ಧ ಯಾಕೆ ಹುಡುಕ್ತಾರಪ್ಪ ಇದೊಂಥರ ಮಗ್ಗಲ ಮುಳ್ಳಾಗ್ಬಿಟ್ಟೈತಲ್ಲ ಅನ್ನೋದು ಕಾಂಗ್ರೆಸ್ಗೆ ಟೆನ್ಷನ್ನು ಮಧು ಬಂಗಾರಪ್ಪ ಅವರು ತಮ್ಮ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಕರ್ಕೊಬಂದು ನಿಲ್ಲಿಸ್ತಾರೋ ಅಥವಾ ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ಹೈಕಮಾಂಡ್ ಮನೆ ಹಾಕುತ್ತೋ ಅಥವಾ ಕಿಮ್ಮನ ರತ್ನಾಕರು ನಾವೇನು ನಿಂತ್ಕತೀವಿ ಅಂತ ಅವ್ರೆ ಅವ್ರಿಗೇನಾರು ಮತ್ತೆ ಅವಕಾಶ ಕೊಡ್ತಾರೋ ಹಿರಿಯ ಕೋಟದಲ್ಲಿ ಎಲ್ಲ ಚರ್ಚೆಗಳು ಅವೆ ಯಾಕೋ ಒಂದು ಎರಡು ತಿಂಗಳಿಂದ ಇತ್ತೀಚೆಗೆ ಬೇಳೂರು ಗೋಪಾಲಕೃಷ್ಣ ಅವರು ಮಧು ಬಂಗಾರಪ್ಪ ಅವ್ರ ವಿರುದ್ಧ ಹೂವಾರತಾರೆ ಮಧು ಬಂಗಾರಪ್ಪ ಅವರು ಸಚಿವರಾಗಿತ್ಕಂಡು ಏನು ಮಾತಾಡೋರು ಎಡವಟ್ಟ ಆಯ್ತದೋ ಅಂತ ಎಲ್ಲವನ್ನೂ ಪಕ್ಷ ಸರಿಪಡಿಸುತ್ತೆ ಅಂತ ಮ್ಯಾನೇಜ್ ಮಾಡಕ್ಕೆ ಹೋಯ್ತಾರೆ ಮತ್ತೊಂದು ಕಡೆ ಪತ್ರಕರ್ತರಿಗೆ ಕೇಳುವಾಗ ಪ್ರಶ್ನೆ ಬೇರೆ ಪ್ರಶ್ನೆ ಕೇಳಿ ಅಂತಾರೆ ಒಂಥರ ಇರುಸು ಮುರುಸಿನ ಸನ್ನಿವೇಶ ಸಚಿವರಿಗೆ ಆದ್ರೆ ಆರದ್ಯಾಕೋ ಒಂಥರ ಲಂಗು ಲಗಾಮಿ ಇಲ್ಲದೆಂಗೆ ಬೇಳೂರು ಕೃಷ್ಣ ಅವರು ತಾಳೆನೇ ಕಟ್ಸ್ಕೊತಾ ಇಲ್ಲ ನಾನೇ ಶಿವಮೊಗ್ಗಕ್ಕೆ ಯಡಿಯೂರಪ್ಪ ಅವ್ರ ಮಗನ್ ಸೋಲ್ಸೋ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಇದ್ರೂ ಲೋಕಸಭೆಗೆ ನಾನೇ ಅಂತಾರೆ ಜನ ನೂರ ಮೂವತ್ತೈದು ಸ್ಥಾನಗಳನ್ನ ಗೆಲ್ಲಿಸಿ ಪ್ರಚಂಡ ಗೆಲುವನ್ನ ಕೊಟ್ಟು ಒಂದಷ್ಟು ಜನ ಸೇರ್ಕಂಡು ಪಕ್ಷಕ್ಕೆ ಹೈಕಮಾಂಡ್ ಇದೆ ಸರ್ಕಾರ ನಡೆಸ್ತಾ ಇದ್ದಾರೆ ಸಿ ಎಂ ಯಾರು ಅನ್ನ ಗೊಂದಲನೇ ದೊಡ್ಡ ವಿಷಯ ಆಗಲಿಲ್ಲ ಅಂಥದ್ರಲ್ಲಿ ಯಾವ ಚಿಲ್ಲರೆ ಫೈಟ್ ಮಾಡ್ಕೊಂಡು ಓಟ್ ಹಾಕಿರೋ ಜನ ಯಾಕಾದರೂ ಇವರಿಗೆ ಬಹುಮತ ಕೊಟ್ಟವಪ್ಪ ಅಂತ ಆಗಿಬಿಡುತ್ತೆ ಹಿಂಗೆ ಮುಂದುವರೆದ್ರೆ ಒಬ್ಬರು ನೋಡ್ರೆ ಲೆಟ್ರ್ ಬರಿತೀನಿ ಅಂತಾರೆ ಇನ್ನೊಬ್ರು ನೋಡ್ರೆ ನಾಲ್ಕು ಜನ ಡಿ ಸಿ ಎಮ್ ಬೇಕು ಅಂತಾರೆ ಇನ್ನೊಬ್ರು ನೋಡಿದ್ರೆ ಲಿಂಗಾಯತ ಅಧಿಕಾರಿಗಳನ್ನ ಸರಿಯಾಗಿ ನಡೆಸ್ಕೊಳ್ಳಲ್ಲ ಅಂತಾರೆ ಇನ್ನೊಬ್ರು ನೋಡಿದ್ರೆ ದಲಿತ ಸಿ ಎಮ್ ಅಂತಾರೆ ಜನ ಐದು ವರ್ಷ ನೀಟಾಗಿ ಅಚ್ಚುಕಟ್ಟಾಗಿ ರಾಜಕೀಯ ಮಾಡ್ಕಂಡು ಕೆಲಸ ಮಾಡ್ಕಂಡು ಜನರ ಅಭಿವೃದ್ಧಿ ಮಾಡ್ಕೊಂಡು ರಾಜ್ಯದ ಅಭಿವೃದ್ಧಿ ಮಾಡ್ಕೊಂಡು ಹೋಗಿ ಅಂದರೆ ಒಳಗೊಳಗೆ ಕಿಚ್ಚಾಟ ಮಧು ಬಂಗಾರಪ್ಪರೆಗೆ ಸಚಿವ ಸ್ಥಾನಕ್ಕೆ ಕೊಡ್ತಿದ್ದಂಗೆ ಅವಾಲೇ ಶುರು ಆಗ್ಬಿಡ್ಬೇಕಿತ್ತು ಇಲ್ಲಿ ಲೋಕಸಭೆ ಚುನಾವಣೆ ಬತ್ತಿದ್ದಂಗೆ ಟಿಕೆಟು ಮತ್ತೊಂದು ಮಗದೊಂದು ಇಲ್ಲಿ ಗೋಪಾಲಕೃಷ್ಣ ಅವರು ತಪ್ಪು ಅಂತ ಅಲ್ಲ ಈ ರೀತಿ ಇಲ್ಲಿ ಗೋಪಾಲಕೃಷ್ಣ ಅವರು ಉದಾಹರಣೆ ಅಷ್ಟೇ ಬೇಳೂರು ಗೋಪಾಲ ಕೃಷ್ಣ ಅವರು ಎಲ್ಲ ಕಾಂಗ್ರೆಸ್ ಶಾಸಕರುಗಳು ಹೈಕಮಾಂಡ್ ಜೊತೆ ಮಾತಾಡ್ಕೊಂಡು ರಾಜ್ಯ ನಾಯಕರುಗಳ ಜೊತೆ ಮಾತಾಡ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು ಮನೆಯೊಳಗಿನ ಕಿಚ್ಚು ಮನೆಯನ್ನು ಸುಡುತ್ತೆ ಹೊರತು ಬೇರೆ ಅಲ್ಲ ಇದು ಪ್ರತಿಪಕ್ಷಗಳಿಗೆ ಆಹಾರ ಹೀಗಾಗಿ ಇವರಿಬ್ಬರ ಕಿತ್ತಾಟ ಅಥವಾ ವೈಮನಸ್ಸು ಎಲ್ಲಿಗೋಗಿ ನಿಲ್ಲುತ್ತೆ ಅಂತ ನೋಡಬೇಕು